ಸ್ವಾಮಿ, ನಿದ್ದೆ ಮಾಡಿದ್ಯಾ? ಎಲ್ಲಿಗೆ ಹೊರಟಿಯೋ? ಕ್ರಿಕೆಟ್ ಪ್ರಾಕ್ಟೀಸು, ನಾಳೆ ಟೆಸ್ಟ್ ಮ್ಯಾಚ್ ಇದೆಯಲ್ಲ, MCC ವರ್ಸಸ್ ಬೋರ್ಡ್ ಹೈಸ್ಕೂಲ್. ಹೌದಾ? ನೀನ್ ಯಾರ ತಂಡದಲ್ಲಿ ಆಡ್ತೀಯಾ? ಎಷ್ಟ್ ಸಲ ಹೇಳಿದೀನಿ ನಿನ್ಗೆ, ನಾನು MCC, ನಾನು ಮಾಲ್ಗುಡಿ ಕ್ರಿಕೆಟ್ ಕ್ಲಬ್ನ ವೈಸ್ ಕ್ಯಾಪ್ಟನ್ನು, ಮತ್ತೆ ಓಪನಿಂಗ್ ಬೌಲರ್ ಕೂಡ. ಟೀಮ್ ಅವರೆಲ್ಲ ನಂಗೆ ಟೇಟ್ ಅಂತ ಕರೀತಾರೆ. ಟೇಟ್? ಹಾ, ಅವ್ರು ತುಂಬಾ ದೊಡ್ಡ ಇಂಗ್ಲಿಷ್ ಬೌಲರು. ಅಂದ್ರೆ ಇವತ್ ನೀನ್ ಸ್ಕೂಲ್ ಹೋಗಲ್ವೇನೋ? ಹೋಗ್ತೀನಿ ಪ್ರಾಕ್ಟೀಸ್ ಆದ್ಮೇಲೆ. ತಿಂಡಿ ತಿನ್ಕೊಂಡು ಹೋಗೋ. ಇವಾಗ ಹೊತ್ತಾಗ್ತದೆ. ಸ್ವಾಮಿ, ದಿನ ಪೂರ್ತಿ ನೀನು ಹರಿಬರಿಯಲ್ಲಿ ಇರ್ತೀಯಲ್ಲೋ, ನಿಂಗ್ ಆಟ ಆಡಕ್ಕಾದ್ರೂ ಶಕ್ತಿ ಎಲ್ಲಿಂದ ಬರುತ್ತೆ? ದಿನಾಗ್ಲೂ ಬಾದಾಮ್ ಹಲ್ವಾ ತಿನ್ನಿಸ್ತೀಯಲ್ಲ ನೀನು, ಅದ್ರಿಂದನೇ ಬರುತ್ತೆ ತಾಕತ್. ಏ, ಕೂತ್ಕೋ, ತಿಂಡಿ ತಿನ್ಕೊಂಡು. ಅದು ಮಣಿ ಕ್ರಿಕೆಟ್ ಬಾರೋ, ಕೂತ್ಕೋ. ಸ್ವಾಮಿ, ನಿಧಾನಕ್ಕೆ ತಿನ್ಬೇಕು, ಶಬ್ದ ಮಾಡಬಾರ್ದು. ಪೇಪರ್ನಲ್ಲಿ ಏನ್ ಬರ್ದಿದೆ ಕೇಳು. ಆನ್ 8-year-old ಬಾಯ್ ಫ್ರಮ್ MP ಹಿಲ್ ಸರ್ವೈವ್ಡ್ ಅನ್ ಅಟ್ಯಾಕ್ ಬೈ ಮ್ಯಾನ್ ಈಟಿಂಗ್ ಟೈಗರ್. ದ ಬಾಯ್ ಕ್ಲೈಂಬ್ಡ್ ಅಪ್ ದ ನಿಯರೆಸ್ಟ್ ಟ್ರೀ ಅಂಡ್ ಕೂಲ್ಲಿ ಥ್ರೂ ಸ್ಟಿಕ್ಟ್ ಅಟ್ ಇಟ್ ಫ್ರಮ್ ದ ಸೇಫ್ಟಿ ಆಫ್ ದ ಟ್ರೀ. ದ ಟೈಗರ್ ಹವೆವರ್ ಡಿಡ್ ನಾಟ್ ಗಿವ್ ಅಪ್ ಅಂಡ್ ಗಾರ್ಡೆಡ್ ಹಿಸ್ ಪ್ರೇ ಟಿಲ್ ದ ಅರ್ಲಿ ಅವರ್ ಆಫ್ ದ ಮಾರ್ನಿಂಗ್. ಸಮ್ ವಿಲೇಜಸ್ ಪಾಸಿಂಗ್ ದಟ್ ವೇ ಫೆಲ್ ಅಪ್ ಆನ್ ದ ಅನಿಮಲ್ ಅಂಡ್ ಕಿಲ್ಡ್ ಇಟ್. ದ ಕರೇಜಿಯಸ್ 8-year-old ಬಾಯ್ ಈಸ್ ನೌ ಬ್ಯಾಕ್ ವಿತ್ ಹಿಸ್ ಫ್ಯಾಮಿಲಿ ಅಂಡ್ ಈಸ್ ಬೀಯಿಂಗ್ ಗಿವನ್ ಎ ಸರ್ಟಿಫಿಕೇಟ್ ಫಾರ್ ಬ್ರೇವರಿ ಬೈ ದ ಡಿಸ್ಟ್ರಿಕ್ಟ್ ಕಲೆಕ್ಟರ್. ನೋಡಿದ್ಯಾ ಎಷ್ಟು ಹೊಗಳಿದಾರೆ ಹುಡುಗನ ಧೈರ್ಯಕ್ಕೆ ಅಂತ. ಆ ಹುಡುಗ ತುಂಬಾ ಉದ್ದ, ಅಗಲ ದಪ್ಪ ಇದ್ದ ಅನ್ಸುತ್ತೆ. 8 ವರ್ಷದವನಾಗಿರಕ್ ಸಾಧ್ಯನೇ ಇಲ್ಲ. ಮಾ, ಇಷ್ಟು ಚಿಕ್ಕ ಹುಡುಗ ಹುಲಿಯಿಂದ ಹೆಂಗ್ ಬಚಾವಾಗಕ್ ಸಾಧ್ಯ? ಈ ಪೇಪರ್ನವರು ಬಹಳ ದಡ್ರು, ನೀನ್ ಬಹಳ ಬುದ್ಧಿವಂತ. ಲೇ, ನಿಜವಾಗ್ ಬೇಕಾಗಿರೋದು ಧೈರ್ಯ. ಮನುಷ್ಯನಿಗೆ ಹುಲಿ ತರ ಧೈರ್ಯ ಇರಬೇಕು. ಧೈರ್ಯ ಇದ್ರೆ ಎಲ್ಲ ಇದ್ದ ಹಾಗೆ, ಇಲ್ಲ ಅಂದ್ರೆ ಏನು ಇಲ್ಲ. ಅದೆಂಗ್ ಸಾಧ್ಯ ಅಪ್ಪಾಜಿ? ಪ್ರಪಂಚದಲ್ಲಿ ನಾನೇ ತುಂಬಾ ಶಕ್ತಿವಂತ ಅಂತ ಅನ್ಕೊಳ್ಳಿ, ಒಂದ್ ವೇಳೆ ಆ ದೊಡ್ಡ ಹುಲಿ ನನ್ ಮೇಲೆ ಅಂತ ಅಟ್ಯಾಕ್ ಮಾಡ್ಬಿಟ್ರೆ ನಾನೇನ್ ಮಾಡಕ್ ಸಾಧ್ಯ? ತಾಕತ್ ಬೇಕಲ್ವಾ? ತಾಕತ್ತ? ಮೊದ್ಲು ನನಗೆ ಸಾಬೀತ್ಪಡಿಸ್ ತೋರ್ಸು, ನಿನಗೆ ಸ್ವಲ್ಪನಾದ್ರೂ ಧೈರ್ಯ ಇದೆಯೋ ಇಲ್ವೋ ಅಂತ. ಇದೆ. ಏನಿದೆ ಧೈರ್ಯ? ಅದನ್ ನಾನ್ಯಾಗ ನಂಬಲಿ? ಇದೆ ಧೈರ್ಯ. ಒಂದ್ ವೇಳೆ ನಿಂಗ್ ಧೈರ್ಯ ಇದ್ರೆ ರಾತ್ರಿ ಪೂರ್ತಿ ನನ್ನ ಆಫೀಸ್ ಕೋಣೆ ಒಳಗೆ ನೀನೊಬ್ನೇ ಮಲ್ಕೋತಿಯನ? ಹಾ, ಆಫೀಸ್ ಅಲ್ಲಿ ನಾನು ಒಬ್ನೇನ ಆ ಕೋಣೆಲಿ ಇವತ್ತು ರಾತ್ರಿನ? ಹಾ, ತಯಾರಾಗು, ಇವತ್ ರಾತ್ರಿ ನೀನು ಅಲ್ಲೇ ಮಲ್ಕೋಬೇಕು. ಸ್ವಾಮಿ, ನೀ ಇಷ್ಟೊತ್ತಾದ್ರೂ ಇಲ್ಲೇ ಇದೆಯಲ್ಲ, ಸ್ಕೂಲ್ಗೆ ಹೋಗಲ್ವಾ? ಹೋಗ್ತೀನಿ. ಅಮ್ಮ, ನಿಂಗೆ ಗೊತ್ತಿದ್ಯಾ, ನಾವು ನಮ್ಮ ಕ್ರಿಕೆಟ್ ಕ್ಲಬ್ಬಲ್ಲಿ ನಮಗಿಂತ ದೊಡ್ಡ ದೊಡ್ಡವ್ರನ್ನ ಮೆಂಬರ್ ಮಾಡಿಸ್ಕೋತಾ ಇದ್ದೀವಿ. ನಾವು ಅವ್ರ ಜೊತೆನೂ ಆಟ ಆಡ್ತೀವಿ. ಅಪ್ಪಾಜಿ, ನಾವೆಲ್ಲ ಹೊಸ ವಸ್ತುಗಳನ್ನ ತಗೋತಾ ಇದ್ದೀವಿ, ಬ್ಯಾಟ್ ಬಾಲ್ ಸ್ಟಂಪ್ಸ್ ಎಲ್ಲಾನು. ಕ್ಯಾಪ್ಟನ್ ಹೇಳಿದಾನೆ ನಿಮ್ಮ ಅಪ್ಪನ ಹತ್ರ ಸ್ವಲ್ಪ ಹಣ. ಹಾ ಸರಿ, ಅದ್ರ ಬಗ್ಗೆ ಆಮೇಲೆ ಯೋಚನೆ ಮಾಡೋಣ. ಈ ಜಾಗ ನೀ ಸರಿಯಾಗಿ ನೋಡ್ಕೊಂಡೇನೋ? ಇವತ್ತು ರಾತ್ರಿಯಿಂದ ನೀನ್ ಇಲ್ಲೇ ಮಲ್ಕೋಬೇಕು ಒಂಟಿಯಾಗಿ. ಆಯ್ತು ಅಪ್ಪಾಜಿ, ಖಂಡಿತ ಮಲಗ್ತೀನಿ, ನನ್ನ ನಾಣೆಗೂ. ಆದ್ರೆ ಮುಂದಿನ ತಿಂಗಳು 1ನೇ ತಾರೀಕಿಂದ. ಇಲ್ಲ, ಇವತ್ತು ರಾತ್ರಿಯಿಂದಾನೆ. ಏನ ಸ್ವಾಮಿ? ಹೋಮ್ವರ್ಕ್ ಮಾಡಿದೇನೋ? ಇಲ್ಲ, ನಾನು ಹೋಮ್ವರ್ಕೇ ಮಾಡಿಲ್ಲ. ಮತ್ತೆ ಈಗ? ಏ ಬಿಡ. ಏನೋ ಸ್ವಾಮಿ. ಏನಾಗಿದೆ ಸ್ವಾಮಿಗೆ? ಇದೇ ಆ ಜಾಗ, ಕಲ್ಕತ್ತಾ. ಇಲ್ಲಿಂದಾನೆ ಬ್ರಿಟಿಷರು ಭಾರತಕ್ಕೆ ಮೊದಲನೇ ಸಾರಿ ಕಾಲಿಟ್ಟದ್ದು. ತಾರೀಕು 31 December 1700. ಈಸ್ಟ್ ಇಂಡಿಯಾ ಕಂಪನಿಯೂ ಶುರುವಾದದ್ದು ಇದೇ ಜಾಗದಿಂದಲೇ. ಪ್ಲಾಸಿ ಕದನವು ಸಹ ರಾಬರ್ಟ್ ಕ್ಲೈವ್ 1700. ಸ್ವಾಮಿನಾಥನ್, ಭಾರತದಲ್ಲಿ ಇಂಗ್ಲಿಷರು ಮೊದಲನೇ ಸಾರಿ ಎಲ್ಲಿ ಕಾಲಿಟ್ಟದ್ದು? ಮಲ್ಗುಡಿ ಸರ್. ಸದ್ದು, ಸೈಲೆನ್ಸ್. ಬೆಂಚ್ ಮೇಲೆ ನಿಲ್ಲು, ಬೆಂಚ್ ಮೇಲೆ ನಿಂತ್ಕೋ, ಗಮನವಿಟ್ಟು ಇಲ್ಲಿ ನೋಡು. ಇದೇ ಆ ಜಾಗ, ಕಲ್ಕತ್ತಾ. ಅರ್ಥ ಆಯ್ತಾ? ಬ್ರಿಟಿಷ್,
ಈಗ ಟೌನಲ್ಲಿ ಹೋಗ್ತಾರೆ, ಟೋಪಿನ ಸುಡ್ತಾರೆ. ಹ್ಮ್, ನಡಿ ಆಟಾಡೋಣ, ಬಲಕ. ಸಿಕ್ಸ್! ಮಣಿ, ನಂಗೆ ಗೊತ್ತಿದೆ ನೀನು ಚೆನ್ನಾಗಿ ಸಿಕ್ಸ್ ಹೊಡಿತೀಯ ಅಂತ. ನಾವೇನು ಯಾವಾಗಲೂ ಓಡಿ ಬಾಲ್ ತರಬೇಕಾ? ಏ, ಹೋಗೋ, ಬಾಲ್ ತಗೋಬ, ಹೋಗೋ. ಹ್ಮ್, ಬೇಗ ಬಾರೋ ಸ್ವಾಮಿ, ಬೇಗ ಬಾ, ಅಲ್ಲಿ ಭೂತ ಇದೆ ಕಣೋ. ಭೂತ ಭೂತ ಇದೆಯಾ? ಇರ್ಲಿ ಬಿಡು, ನಾನು ಅದ್ರ ಜೊತೆನೂ ಕ್ರಿಕೆಟ್ ಆಡ್ತೀನಿ. ಹಾ, ಸ್ವಾಮಿ ತಮಾಷೆ ಅಂತ ತಿಳ್ಕೊಬೇಡ ಕಣೋ. ನಾನು ನಿಜವಾಗ್ಲೂ ದೇವಭೂತ ಎಲ್ಲ ನೋಡಿದೀನಿ ಕಣೋ. ನಿಂಗೆ ಗೊತ್ತಾ ಮುನ್ಸ್ವಾಮಿ ಅವ್ರ ಅಪ್ಪಂಗೆ ಏನಾಯ್ತು ಅಂತ? ಏನಾಯ್ತು? ನಿನ್ನೆ ರಾತ್ರಿ ಒಂದು ದೊಡ್ಡ ಮರದ ಕೆಳಗಡೆ ಏನ್ ಮಾಡ್ತಿದ್ರು ಗೊತ್ತಿಲ್ಲ, ಏನೋ ಮಾಡ್ತಾ ಇದ್ರು. ಅವಾಗ ಒಂದು ದೆವ್ವ ಬಂತು, ಜೋರಾಗೊಂದು ಕಪಾಳ ಕೊಡಿತು. ಆಗ ಅವ್ರ ಬಾಯಿಂದ ರಕ್ತ ಬಂದ್ಬಿಡ್ತು ಕಣೋ. ರಕ್ತ ರಕ್ತನ? ಅಯ್ಯೋ ಭಗವಂತ, ಎಷ್ಟು ಗಂಟೆಲಿ? ನಿನ್ನೆ ರಾತ್ರಿ ಒಂದೂವರೆಗೆ. ಆ ಭೂತ ಏನಾದ್ರೂ ನನ್ನ ಹತ್ರ ಬಂದಿದ್ರೆ ನಾನು ಅದಕ್ಕೆ ಹಿಂಗೆ ಹೊಡಿತಾ ಇದ್ದೆ. ಮಣಿ, ಲೇಟ್ ಆಗ್ತಿದೆ, ಮನೆಗೆ ಹೋಗೋಣ ಕಣೋ. ಹಾ, ಬಾಬಾ. ಅಯ್ಯೋ ಭಗವಂತ, ಏನಾಯ್ತು? ನಮ್ಮ ಅಪ್ಪಾಜಿ ಹೇಳಿದಾರೆ ಇವತ್ತಿಂದ ಅವ್ರ ಆಫೀಸ್ ರೂಮಲ್ಲಿ ಮಲ್ಕೋಬೇಕಂತೆ. ಅದು ನಾನು ಒಬ್ನೇ. ಒಬ್ನೇನಾ? ಹೆಂಗೋ ಮಲಗ್ತೀಯಾ? ನಂಗೆ ಏನ್ ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಅವ್ರು ಬರಕ್ಕಿಂತ ಮುಂಚೆನೆ ಮಲ್ಕೊಂಬಿಡು. ಹ್ಮ್. ಸ್ವಾಮಿ, ಅವ್ರ ಪೇಪರ್ ಓದ್ತಾ ಇರ್ಬೇಕಾದ್ರೆ ನಿನ್ನ ನಿಧಾನಕ್ಕೆ ಹೋಗ್ಬಿಡು. ಹ್ಮ್. ಸ್ವಾಮಿ, ಇಲ್ಲಿ ನೋಡು, ಇದೇ ಮರದ ಕೆಳಗಡೆ ಕಣೋ ಮುನ್ಸ್ವಾಮಿ ಅವ್ರ ಅಪ್ಪಂಗೆ ದೆವ್ವ ಪಟಾರ ಅಂತ ಹೊಡೆದಿದ್ದು. ಸ್ವಾಮಿ ಬಾರೋ, ಎಷ್ಟೊತ್ತಾಯ್ತು? ನಾಳೆ ಸಿಗೋಣ. ಹಾ, ನಡೆಯಲೇ. ಮನೆಗೆ ಬರೋ ಸಮಯನ ಇದು? ಎಲ್ಲಿ ಹೋಗಿದ್ದೆ? ಮುನ್ಸ್ವಾಮಿ. ಮುನ್ಸ್ವಾಮಿ? ಕ್ರಿಕೆಟ್. ಕ್ರಿಕೆಟ್? ಆಫೀಸ್. ಆಫೀಸ? ನಡಿ ನಡಿ, ಆದ್ರೆ ನನ್ ಮಾತ್ ಕೇಳಿ. ನೀನು ಅವನ ಪರ ಮಾತಾಡೋದನ್ನ ಬಿಟ್ಬಿಡು. ಇವತ್ತು ರಾತ್ರಿ ಆಫೀಸಲ್ಲಿ ಒಬ್ಬನೇ ಮಲ್ಕೋಬೇಕು. 9 ವರ್ಷ ಆಗಿದೆ, ಅಮ್ಮನ ಜೊತೆ ಇಲ್ಲ ನಿನ್ನ ಜೊತೆ ಅಂಟ್ಕೊಂಡು ಮಲ್ಕೋತಾನೆ. 5ನೇ ಕ್ಲಾಸ್ ಓದ್ತಾ ಇದ್ದಾನೆ ಕಣೆ ಅವನು, ದಿನೇ ದಿನೇ ಹಾಳಾಗಿ ಹೋಗ್ತಾ ಇದ್ದಾನೆ. ಇದನ್ನೆಲ್ಲ ನನ್ ನೋಡ್ಕೊಂಡು ಯಾಕೆ ಹೇಳ್ತಾ ಇದ್ದೀರಾ ನೀವು? ಅಲ್ಲ, ನಾನು ಹೇಳೋದು ಏನು ಅಂದ್ರೆ, ನೋಡಿ, ನಾನೇನು ಅವ್ನು ಹಾಳು ಮಾಡ್ತಿಲ್ಲ, ನಿಮ್ಮ ಅಮ್ಮನೇ ಅವ್ನು ಹಾಳು ಮಾಡ್ತಿರೋದು. ಏನಾದರೂ ಹೇಳೋದಿದ್ರೆ ಅವ್ರ ಅಜ್ಜಿ ಹತ್ರ ಹೋಗೇಳಿ, ನನ್ನ ಹತ್ರ ಅಲ್ಲ. ಸ್ವಾಮಿ. ಓ ಸ್ವಾಮಿ, ಎಷ್ಟು ಬೇಗ ಮಲಗ್ತಿದ್ಯಲ್ಲ ಇವತ್ತು. ನಾನು ಕತೆ ಹೇಳೋದ್ ಬೇಡವಾ? ಮುಖ ಮುಚ್ಕೊಂಡು ಮಲ್ಕೋಬೇಡ ನನ್ನ ರಾಜ. ಮತ್ತೆ ಹೇಗೆ ಉಸಿರಾಡ್ತೀಯ? ನಿಜವಾಗ್ಲೂ ಮಲಗ್ತೀಯಾ? ನಾನು ದೀಪ ಆರಿಸ್ಲಾ? ನೀನ್ ಯಾಕೆ ಅರ್ಥ ಮಾಡ್ಕೋತಿಲ್ಲ, ಮಲ್ಕೊಂಡಿದ್ದೀನಿ ನಾನು. ಮನೆಗೆ ಬೆಂಕಿ ಹತ್ಕೊಂಡ್ರು ಕೂಡ ನನ್ನನ್ನು ಎದ್ದೇಳಿಸ್ಬೇಡ ನೀನು. ನೀನು ಬಂದು ನನ್ನ ನಿದ್ದೆ ಹಾಳು ಮಾಡಬೇಡ. ಈಗ ನಾನು ಮಲಗಲಿಲ್ಲ ಅಂದರೆ ಅಷ್ಟೇ ನನ್ನ ಕತೆ. ಹೌದಾ? ಹಾಗಿದ್ರೆ ಮಲ್ಕೊ. ಬನ್ನಿ, ಊಟ ತಯಾರಿದೆ. ಸ್ವಾಮಿ ಎಲ್ಲೋದ್ನೆ? ಅವನು ಊಟ ಮಾಡಿ ಮಲ್ಕೊಂಬಿಟ್ಟಿದ್ದಾನೆ. ಮಲ್ಕೊಂಬಿಟ್ಟ? ಅದು ಹೇಗೆ ಮಲಗ್ತಾನೆ? ನಾನು ಅವನಿಗೆ ಸ್ವಾಮಿ. ಓ ಸ್ವಾಮಿ, ಸ್ವಾಮಿ ಹೇಳು ಮೇಲೆ. ಮಲ್ಗಿದ್ದಾನೆ ಅವನು, ಯಾಕೆ ಎಬ್ಬಿಸ್ತಾ ಇದೀಯಾ? ನಿದ್ದೆ ಮಾಡ್ತಾ ಇದ್ದಾನೆ ಪಾಪ ಅವನು. ನಾನು ಏನಾದರೂ ಅವನಿಗೆ ಹೇಳ್ತು ಅಂದರೆ ಅವನು ಒಳ್ಳೇದಕ್ಕೆ ಹೇಳ್ತಿರೋದು ಅಂತ ತಿಳ್ಕೊ. ತುಂಬಾ ಪ್ರೀತಿ ತೋರಿಸ್ತಾ ಇದ್ದಾರೆ ಅವನ ಮೇಲೆ, ನೀವು ಹಾಳು ಮಾಡ್ಬಿಡ್ತೀರಾ ಅಷ್ಟೇ. ಸೀನು, ಅವನು ಎಲ್ಲಿ ಮಲಗ್ತಾನೆ? ಆಫೀಸಲ್ಲಿ. ಆಫೀಸಲ್ಲ?
ಈಗಿನ ಕಾಲದಲ್ಲಿ 8 ವರ್ಷದ ಮಕ್ಕಳು ಹುಲಿ ಜೊತೆ ಕಾಡಲ್ಲಿ ಹೋರಾಡ್ತಾರೆ, ಆದ್ರೆ ಇವನು ನಮ್ಮ ಕುಲಪುತ್ರ ಅವ್ರ ಅಜ್ಜಿ ಜೊತೆ ಅಂಟ್ಕೊಂಡು ಮಲ್ಕೊಂಡಿರ್ತಾನೆ. ನಡಿಯೋ ಅಜ್ಜಿ. ಅಜ್ಜಿ ಅಮ್ಮ, ಯಾಕೆ ಅವ್ನ ಆಫೀಸಲ್ಲಿ ಮಲ್ಕೊಳಕ್ ಒತ್ತಾಯ ಮಾಡ್ತಾ ಇದೀರಾ ನೀವು? ಅಲ್ಲ ರೀ, ಈ ದೊಡ್ಕೋಣಲ್ಲೇ ಮಲ್ಕೊಂಡ್ರೆ ಅವ್ನ ಧೈರ್ಯ ಏನ್ ಕಮ್ಮಿ ಆಗ್ಬಿಡಲ್ಲ ಅಲ್ವಾ? ನಾನು ಹೇಳ್ತಾ ಇದೀನಿ ಅವ್ನಿಗೆ ಆಫೀಸಲ್ಲಿ ಮಲ್ಕೋ ಅಂತ, ಅಂದ್ರೆ ಅವ್ನ ಆಫೀಸಲ್ಲೇ ಮಲ್ಕೋಬೇಕು. ಅರ್ಥ ಆಯ್ತಾ ನಿಮ್ಗೆ? ಅಮ್ಮ ಅಮ್ಮ, ಅಪ್ಪಾಜಿ ನೀವು ನಂಗೆ ಹೊರಗಡೆ ಇರೋ ರೂಮಲ್ಲಿ ಮಲ್ಗಕ್ ಬಿಡಿ. ಈ ಕೋಣೆಲಿ ತುಂಬಾ ಕಸ ಧೂಳು ಇದೆ, ನಿಮ್ ಬುಕ್ಗಳ ಹಿಂದೆ ಹಾವು ಚೇಳು ಇದೆ ಅಲ್ವಾ? ಇಲ್ಲ ಸ್ವಾಮಿ ಇಲ್ಲ, ಅಲ್ಲಿ ಯಾವ ಹಾವು ಚೇಳು ಇಲ್ಲ. ನಿನಗೆ ಬೇಕು ಅಂದ್ರೆ ನಾನು ಕಿಟಕಿ ತೆಗಿತೀನಿ. ಇಲ್ಲಿ ನೋಡಿದ್ಯಾ, ಇಲ್ಲಿಂದ ತಣ್ಣನೆ ಗಾಳಿ ಬರುತ್ತೆ, ಆರಾಮಾಗಿ ಮಲ್ಕೋ. ಮತ್ತೆ ತಗೋ ನಿನ್ ಹೊತ್ಕೊಳಕ್ ಬೆಡ್ಶೀಟು, ನೀನ್ ಬೇಕಾದ್ರೆ ಈ ಬೆಂಚಿನ ಮೇಲೆ ಮಲ್ಕೋಬಹುದು. ಗುಡ್ ನೈಟ್. ಅಪ್ಪಾಜಿ ಅಪ್ಪಾಜಿ, ಒಂದ್ ಸಣ್ಣ ದೀಪನಾದ್ರೂ ಹಚ್ಚಿಡ್ತೀರಾ ಇಲ್ಲಿ? ಹೆದರ್ಕೋಬೇಡ ಸ್ವಾಮಿ, ನಾವೇ ನಿನ್ನಿಂದ ದೂರ ಇರೋದಿಲ್ಲ, ಇಲ್ಲೇ ಗಡಿಯಾರದಿಂದ ಆಚೆ ಇರ್ತೀವಿ. ಅಪ್ಪಾಜಿ ಅಪ್ಪಾಜಿ, ಈ ಬಾಗ್ಲನ್ನಾದ್ರೂ ತೆಗ್ದಿರಿ. ಆದ್ರೆ ಒಂದು ಷರತ್ತು, ರಾತ್ರಿ ಎದ್ದು ನೀನು ನಿಮ್ಮ ಅಜ್ಜಿ ಪಕ್ಕದಲ್ಲಿ ಹೋಗಿ ಮಲ್ಕೋಬಾರ್ದು. ನೀನೇನಾದ್ರೂ ಒಂದ್ ವೇಳೆ ಅಜ್ಜಿ ಪಕ್ಕದಲ್ಲಿ ಹೋಗಿ ಮಲ್ಕೊಂಡಿದ್ ಕಂಡ್ರೆ ಮಣಿ ಮತ್ತೆ ನಿಮ್ ಸ್ನೇಹಿತರಿಗೆಲ್ಲ ಹೇಳ್ಬಿಡ್ತೀನಿ ನಾನು. ಆಮೇಲೆ ಏನಾಗುತ್ತೆ ಗೊತ್ತಾ, ಇಡೀ ಸ್ಕೂಲ್ನಲ್ಲಿ ನಿನ್ನ ನೋಡಿ ಆಡ್ಕೋತಾರೆ, ಸ್ವಾಮಿ ಹೆದರ್ಪಕ್ಲಾ ಹೆದರ್ಪಕ್ಲಾ ಅಂತ. ಅರ್ಥ ಆಯ್ತೇನೋ? ಈಗ ಹೋಗಿ ಮಲ್ಕೋ. ಅಪ್ಪಾಜಿ ತುಂಬಾ ಕೆಟ್ಟವರು, ಇದು ಒಂದ್ ಜಾಗ ನಾ ಮಲ್ಗಕ್ಕೆ. ಆ ಪೇಪರ್ ಅಲ್ಲಿ ಹುಲಿ ಮಗುಕತ ಅದ್ ಯಾಕಾರ ಬರದ್ರು. ಆ ಹುಡ್ಗ ರಾಕ್ಷಸ ಅನ್ಸತ್ತೆ ರಾಕ್ಷಸ, ಅವನ್ ಹುಲಿಯಿಂದ ಬಚವಾಗಿದ್ದಕ್ಕೆ ನಾನೊಬ್ನೇ ಇಲ್ಲಿ ಮಲ್ಕೋಬೇಕು. ಬೆಳಗ್ಗೆ ಅಷ್ಟೊತ್ತಿಗೆ ನನ್ಗೇನಾದ್ರೂ ಹೆಚ್ಚು ಕಮ್ಮಿ ಆಗ್ಬಿಟ್ರೆ? ಆಗ್ಲಿ ಬಿಡು, ಅವಾಗ್ಲೇ ನಮ್ಮ ಅಪ್ಪಾಜಿಗೆ ಬುದ್ಧಿ ಬರೋದು. ಆಶ್ಚರ್ಯದ ವಿಚಾರ ಶ್ರೀನಿವಾಸ್ ಅವ್ರೆ, ನನಗೆ ನಂಬಕ್ಕೆ ಆಗ್ತಾ ಇಲ್ಲ. ಇಷ್ಟು ಚಿಕ್ಕ ಹುಡುಗ ಇಷ್ಟೊಂದು ಧೈರ್ಯ ಮಾಡಿ ಈ ಕಳ್ಳನ್ ಹಿಡಿದಿದ್ದಾನೆ ಅಂತಂದ್ರೆ? ಬಾ ಮಗು. ಸರ್ ಅದೇನು ಅಂದ್ರೆ, ಅವನಿಗೆ ನಾನೇ ಹೇಳಿದ್ದು ಸರ್ ಆಫೀಸ್ ರೂಮಲ್ಲಿ ಮಲ್ಕೋ ಅಂತ, ಗಾಳಿ ಬರ್ಲಿ ಅಂತ ಕಿಟಕಿ ಓಪನ್ ಮಾಡಿದೆ. ಏನೇ ಆದ್ರೂ ಕೂಡ ಈ ಮಗು ಸಾಹಸನ ನಾವು ಮೆಚ್ಚಲೇಬೇಕಾದ್ದೆ. ನಮ್ಗೆ ನಿಮ್ಮಂತ ಧೈರ್ಯವಂತರ ಅವಶ್ಯಕತೆ ಇದೆ. ಏನ್ ಮಗು, ಪೊಲೀಸ್ ಆಫೀಸರ್ ಆಗ್ತೀಯಾ?
ಯಾವಾಗಿಂದನೋ ನಿನ್ ಪೊಲೀಸ್ ಆಫೀಸರ್ ಆಗೋದು? ನಾಳೆಯಿಂದನಾ? ಸ್ವಾಮಿ, ನಿಮ್ಮಪ್ಪ ಬರೋವರೆಗೂ ಕಳ್ಳನ್ನ ನೀನ್ ಹೇಗ್ ಹಿಡಿದಿಟ್ಕೊಂಡಿದ್ದೆ? ರಾತ್ರಿ 3 ಗಂಟೆ ಆಗಿತ್ತು. 3 ಗಂಟೆ ಆ ಸಮಯದಲ್ಲಿ ಒಬ್ಬ ಕಳ್ಳ ಬಂದ. ನಾನು ಅವನ್ನ ಹಿಡ್ಕೊಂಡು ಒಂದ್ ಲಾತ ಕೊಟ್ಟೆ, ಮತ್ತೆ ಎರಡೂ ಕೈಯೂ ಹಿಡ್ಕೊಂಡು ಇನ್ನೊಂದು ಇಟ್ಕೊಟ್ಟೆ. ಅವ ಕಳ್ಳ ಕೋಣೆಯಿಂದ ಆಚೆ ಬಿದ್ದೋದ. ನಾನು ಅವನ್ ಮೂಗಿಗೆ ಒಂದ್ ಗೂಸ ಕೊಟ್ಟೆ, ಅವನ್ ಕೈ ತಿರುಗಿಸ್ಬಿಟ್ಟು ಅವನ್ನ ಹಂಗೆ ಹಿಡ್ಕೊಂಡ್ಬಿಟ್ಟೆ. ಹೌದಾ? ಸೀನು ಕಳ್ಳನ್ಗೆ ಬರೀ ಕಚ್ಚಿದಾನೆ ಅಂತ ಮಾತ್ರ ಹೇಳ್ದ? ಕಚ್ಚಿದೀನಿ ಅಂತ ಹೇಳಿದ್ರ? ಖಂಡಿತ ಇಲ್ಲ. ನಾನೇನ್ ಹೆದರುಪಕ್ಲನ? ನೀನು ಧೈರ್ಯವಂತ, ಕೇಳ್ಪಟ್ಟೆ ನೀನು ಪೊಲೀಸ್ ನೌಕರಿ ಸಿಗತ್ತಂತೆ ಕಣೋ. ಗೊತ್ತಿಲ್ಲ, ನಾನ್ ಯಾವ್ದಾರು ಇಂಜಿನ್ ಡ್ರೈವರ್, ಬಸ್ ಕಂಡಕ್ಟರ್ ಆಗ್ಬೇಕು ಅನ್ಕೊಂಡಿದ್ದೆ. ಇವಾಗ ಯೋಚನೆ ಮಾಡ್ಬೇಕು. ನೀನೊಂದ್ ಕೆಲ್ಸ ಮಾಡು, ಮೋಸದ ಕೆಲ್ಸಕ್ ಮಾತ್ರ ಸೇರ್ಕೊಳಕ್ ಹೋಗ್ಬೇಡ. ಚೆನ್ನಾಗ್ ಓದಿ ಬರೆದು ಒಳ್ಳೆ ಕೆಲ್ಸಕ್ ಸೇರ್ಕೊ. ದೊಡ್ಡ ಸಾಹೇಬಾಗು ಸಾಹೇಬಾ. ಅಜ್ಜಿ, ನಿಂಗ್ ಗೊತ್ತಾ, ಇವತ್ ನನ್ ಫೋಟೋ ತೆಗಿತಾರಂತೆ. ನೀನು ನನ್ ಜೊತೆ ಬಂದು ಫೋಟೋ ತೆಗಿಸ್ಕೋ ಅಜ್ಜಿ. ನಾನಾ? ಇಲ್ಲಪ್ಪ ಇಲ್ಲ, ನಾನ್ ಹೀಗೆ ಇರ್ತೀನಿ, ನನ್ ಫೋಟೋ ತೆಗ್ಸೋದೆಲ್ಲ ಇಷ್ಟ ಇಲ್ಲ. ನೀನ್ ಹೋಗು, ಒಳ್ಳೆ ಬಟ್ಟೆ ಹಾಕೊಂಡ್ ತೆಗಿಸ್ಕೋ. ಏ ಸ್ವಾಮಿ. ಏನಜ್ಜಿ? ಫೋಟೋ ತೆಗಿತಾರಲ್ಲ, ಅದ್ರ ಹತ್ರ ಹೋಗಕ್ ಹೋಗ್ಬೇಡ, ಯಾಕೆಂದ್ರೆ ಅದ್ರ ಒಳಗಿಂದ ಬೆಂಕಿ ಬರುತ್ತಂತೆ. ಸೀದಾ ಕುತ್ಕೋ, ಕತ್ ಮೇಲೆತ್ತೋ. ಹಾ, ಹೊಟ್ಟೆ ಒಳಗೆ ಎದೆ ಮುಂದೆ ಉಸಿರೆಳ್ಕೋ. ಮಗು ಸ್ವಲ್ಪ ನಗಪ್ಪ. ಈ ಅಯ್ಯೋ, ಇದ್ಯಾವ್ದು ಆಕೃತಿ? ನೀನ್ ಅಲ್ಲೇನ್ ಮಾಡ್ತಿದ್ಯಾ? ನಾನು ಮಹಾರಾಜ. ಮಹಾರಾಜ್ರೆ, ನೀವ್ ಅಲ್ಲೇನ್ ಮಾಡ್ತಿದ್ದೀರಾ? ನನ್ ಫೋಟೋನು ಬರ್ಬೇಕು. ಯಾಕೆ? ನಾನು ಕೂಡ ಕಳ್ಳನ್ ಹಿಡ್ದೆ. ಹೌದಾ? ಈ ಕಡೆ ಬನ್ನಿ. ಈಗ ನೀವು ಇದನ್ನ ಇಟ್ಕೊಂಡು ನನ್ ಫೋಟೋನು ಬರುತ್ತಲ್ವಾ? ಹಾ ಬರುತ್ತೆ. ಅವನ್ ಫೋಟೋ ಹಿಂಗಡೆ, ನಿಮ್ ಫೋಟೋ ಬರುತ್ತೆ. ಸ್ಮೈಲ್. ಬೆಂಕಿ 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 ಬೆಂಕಿ. ಸ್ವಾಮಿ, ಏ ಸ್ವಾಮಿ, ಸ್ವಾಮಿ ಎಲ್ಲಿ? ಅವನ ಫೋಟೋ ಪೇಪರ್ ನಲ್ಲಿ ಬಂದಿದೆ ಇಲ್ಲೋಡೆ. ಎಲ್ಲಿ ಸ್ವಾಮಿ ಫೋಟೋ ಬಂದಿದೆ? ಸ್ವಾಮಿ ಸ್ವಾಮಿ. ಓ ಸ್ವಾಮಿ, ನೋಡಿ ನಿಮ್ಮ ಮೊಮ್ಮಗನ. ಅಯ್ಯೋ ನಿನ್ ಕಂದ. ನನ್ನ ಫೋಟೋ ಬಂದಿಲ್ವಾ? ಇಲ್ಲ ಇಲ್ಲ ಇಲ್ಲ. ಎಲ್ಲಿ ಅವನು? ಮಲ್ಕೊಂಡಿದ್ದಾನೆ. ಮಲ್ಕೊಂಡ ಇಷ್ಟೊತ್ತಿಗೆನೆ? ಹಾ, ಈ ವಯಸ್ಸಿನ ಮಕ್ಕಳು ಇಷ್ಟೊತ್ತಲ್ಲಿ ನಿದ್ದೆ ಮಾಡಿದ್ರೇನೆ ಚಂದ. ಪಾಪ ಅನ್ಸತ್ತೆ, ನಿನ್ನಿಂದ ನಿನ್ನೆ ರಾತ್ರಿ ಒಂದು ಕ್ಷಣನೂ ಅವ್ನು ನಿದ್ದೆ ಮಾಡಿಲ್ಲ. ಅದಕ್ಕೇನ್ ಮಾಡ್ಲಿ ಈಗ? ಯಾವಾಗ್ಲೂ ಅವ್ನ ನಿನ್ ಪಕ್ಕದಲ್ಲೇ ಮಲಗಿರ್ಬೇಕಾ? ಬೆರಳು ಚೀಪ್ಕೊಂಡು ಅಜ್ಜಿ ಅವ್ನ ಕತೆ ಹೇಳು. ನಾಳೆ ಅವನಿಗೆ 2 ಜಡೆನೂ ಟೇಪ್ ಹಾಕ್ಬಿಟ್ಟು ಗರ್ಲ್ಸ್ ಹೈಸ್ಕೂಲ್ ಸೇರ್ಸ್ಬಿಡ್ಬೇಕು. ನೀವ್ ಯಾಕ ಅವ್ನ ಹಿಂದೆ ಬಿದ್ದಿದ್ದೀರಾ? ಅವ್ನ್ಗೆ ಎಲ್ಲಿಷ್ಟನೋ ಅವ್ನ್ ಮಲ್ಕೊಳ್ಳಿ ಬಿಡಿ. ಹಾ, ಅವನ್ ಅಲ್ ಮಲ್ಕೊ ಇಲ್ ಮಲ್ಕೊ ಅಂತ ತೊಂದ್ರೆ ಕೊಡೋದೇನ್ ಬೇಕಾಗಿಲ್ಲ. ನೋಡ್ಸಿನು, ನೆನ್ಪಿಟ್ಕೋ, ನನಗಿರೋದು ಒಬ್ನೇ ಮೊಮ್ಮಗ. ಅವನ್ಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ. ಸರಿ, ಅದಕ್ಕೆ ನಾನೇನ್ ಮಾಡ್ಲಿ? ಅಮ್ಮನೋ ಅಜ್ಜನ ಸೇರ್ಕೊಂಡವನ್ನ ಹಾಳು ಮಾಡ್ಬಿಡಿ. ನಾಳೆ ಒಂದು ದೊಡ್ಡನಾದ್ಮೇಲೆ ದಡ್ಡನೋ ಹೆದರುಪಕ್ಲನೋ ಸೋಮ್ಯರೇನೋ ಆಗ್ಬಿಟ್ರೆ ನನ್ ಮಾತ್ರ ಕೇಳಕ್ ಬರ್ಬೇಡಿ. ಸ್ವಾಮಿ, ಇವತ್ ನಾನ್ ನಿನ್ಗೆ ಒಂದು ಹೊಸ ಕತೆ ಹೇಳ್ತೀನಿ, ಸತ್ಯ ಹರಿಶ್ಚಂದ್ರನ್ ಕತೆ. ಹರಿಶ್ಚಂದ್ರ ಅನ್ನೋ ಒಬ್ಬ ರಾಜ ಇದ್ದ. ಮಾತಾಡ್ಬೇಡ.